ಎಲ್ರಿಗೂ ಮತ್ತೊಮ್ಮೆ ನನ್ನ ರ್ಯಾಕ್ ಸ್ಟೂಡಿಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರಾಘವೇಂದ್ರ ಸೊ ಇವತ್ತು ನಾನು ನಿಮಗೆ ತುಂಬ ಕಹಿಯಾದ ಸುದ್ದಿನ ತೊಗೊಂಬರ್ತಾಯಿದ್ದೀನಿ ಆ ಕಹಿಯಾದ ಸುದ್ದಿ ಏನಂದರೆ ಕನ್ನಡದಲ್ಲೇ ಪ್ರಪ್ರಥಮ ಬಾರಿಗೆ ಕಾಸ್ ರಿವ್ಯೂ ಮಾಡಿದಂಥ ಒಬ್ಬ ಹಾರ್ಡ್ ವರ್ಕರ್ ಅಂತಲೇ ಹೇಳ್ಬೋದು ತುಂಬ ಫೇಮಸ್ ಯೂಟ್ಯೂಬರ್ ತು ತುಂಬ ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಒಳ್ಳೆಯ ವ್ಯೂವರ್ಸು ಒಳ್ಳೆ ಸಬ್ಸ್ಕ್ರೈಬರ್ಸು ಹಾಗೆ ಒಳ್ಳೆಯ ಲೈಕ್ಸು ಈ ಥರ ಸಂಪಾದನೆ ಮಾಡಿರ್ತಕ್ಕಂಥ ನಮ್ಮ ಕಿರಣ್ ಅವರು ಇವತ್ತು ನಮ್ಮಂದಿಗಿಲ್ಲ ಇದು ತುಂಬ ದುಃಖವಾದ ವಿಷಯ ಇದು ಇದು ತುಂಬಾ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಲ್ಲ ಯಾಕೆಂದರೆ ನಾನು ನಿನ್ನೆಯಿಂದ ಆಲ್ಮೋಸ್ಟ್ ಎಲ್ಲ ಅವ್ರದ್ದು ಫ್ರಮ್ ದ ಬಿಗಿನಿಂಗ್ ಅವ್ರದ್ದು ಎಲ್ಲ ವೀಡಿಯೋಸು ನೋಡ್ಕೊಂಡು ಬರ್ತಾ ಇದ್ದೀನಿ ಸೊ ಲಾಕ್ಡೌನಲ್ಲಿ ಯಾವ ಥರ ಸ್ಟಾರ್ಟ್ ಮಾಡಿದ್ರು ವೀಡಿಯೋಸು ಅಂದರೆ ಪಾಪ ಮಾಸ್ಕೆಲ್ಲ ಹಾಕ್ಕೊಂಡು ಬೀದಿ ಬೀದಿ ಎಲ್ಲ ಹೋಗಿ ಎಲ್ಲ ಬೈಕ್ಸು ಮತ್ತು ಕಾರ್ಸು ಎಲ್ಲ ರಿವ್ಯೂಸ್ ಮಾಡ್ತಾಯಿದ್ರು ಕಾರ್ಸ್ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಬೈಕ್ಸ್ ರಿವ್ಯೂ ಮಾಡ್ತಾಯಿದ್ರು ಅವ್ರು ನೋಡಬೇಕಿತ್ತು ಸ್ಟ್ರೀಟ್ ಸೈಡಲ್ಲೆಲ್ಲ ಪಾರ್ಕಿಂಗ್ ಮಾಡ್ತಿದ್ರು ತುಂಬ ಧೂಳು ಧೂಳಿರೋ ಪ್ರದೇಶದಲ್ಲೆಲ್ಲ ಹೋಗಿ ತುಂಬ ಕಷ್ಟಪಟ್ಟು ವಿಡಿಯೋಸ್ ಎಲ್ಲ ಮಾಡಿ ರಿವ್ಯೂಸ್ ಮಾಡಿ ಇವತ್ತಿಗೆ ಅವರು ಎಲ್ಲಿದ್ದಾರೆ ಅಂದರೆ ನಾಲ್ಕು ಮುಖ ಲಕ್ಷ ಜನ ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಆಲ್ಮೋಸ್ಟ್ ಒಂದೂವರೆ ವರ್ಷದಲ್ಲಿ ನಾಲ್ಕು ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಅಲ್ಲ ಈಗ ನಾಲ್ಕು ಮುಕ್ಕಾಲಾಗಿರಬೇಕು ಆಗಿರಬೇಕು ನಾಲ್ಕು ಮುಕ್ಕಾಲು ಲಕ್ಷ ಸಬ್ಸ್ಕ್ರೈಬರ್ಸ್ ಪಡ್ಕೊಳ್ಳೋದು ಅಷ್ಟು ಈಸಿ ಏನಲ್ಲ ತುಂಬಾ ಡಿಫಿಕಲ್ಟ್ ಅದು ಸೊ ನಾನು ಅವ್ರ ವೀಡಿಯೋಸ್ ನೋಡ್ತಾ ಬಂದೆ ಎಲ್ಲ ವೀಡಿಯೋಸ್ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಮತ್ತು ಅವರಿಂದಾಗಿ ಎಲ್ಲ ಕಾರ್ಸು ಕಾರ್ ಓನರ್ಸ್ಗಳಿರ್ತಾರಲ್ಲ ಪ್ರೀ ಓನ್ ಕಾರ್ಸ್ ಓನರ್ಸ್ ಇರ್ತಾರಲ್ಲ ಅವರಿಗೆಲ್ಲ ತುಂಬಾ ಹೆಲ್ಪ್ ಆಯಿತು ಅನಿಸುತ್ತೆ ಯಾಕೆಂದರೆ ಅವ್ರು ಒಂದು ಸಲ ಬಂದೋದ್ರೆ ಒಂದು ಶೋರೂಮಲ್ಲಿ ವೀಡಿಯೋಸ್ ಮಾಡಿದ್ರೆ ಒಂದು ವಿಡಿಯೋ ಮಾಡಿದ್ರೆ ಆ ವೀಡಿಯೋ ನೋಡ್ಕೊಂಡು ಬರೋರು ಲಕ್ಷಾಂತರ ಜನ ಇದ್ದರು ಸೊ ಅವ್ರಿಗೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಆಗಿರುತ್ತೆ ಇಲ್ಲಿವರೆಗೂ ಒಳ್ಳೆ ಬಿಸ್ನೆಸ್ಸೇ ಕೊಟ್ಟಿದ್ದಾರೆ ಕಿರಣ್ ಅವರು ತುಂಬಾ ಕಷ್ಟಪಟ್ಟಿರೋ ವ್ಯಕ್ತಿ ಅಂತಲೇ ಹೇಳ್ಬೋದು ಮತ್ತು ಸ್ಯಾಟರ್ಡೆ ಸಂಡೇಸು ವೀಕೆಂಡ್ಸಲ್ಲೆಲ್ಲ ತುಂಬ ಕಷ್ಟಪಡ್ತಾಯಿದ್ರು ಎಲ್ಲ ಕಡೆ ಹೋಗಿ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಟೈಮ್ ಸರಿಯಾಗಿ ಊಟ ಮಾಡಿದೆ ತಿಂಡಿ ಮಾಡಿದೆ ಇಲ್ಲ ಫಸ್ಟು ವಿಡಿಯೋ ತೊಗೊಂಡು ಆಮೇಲೆ ಊಟ ಮಾಡೋಣ ಎಲ್ಲ ಎಡಿಟ್ ಮಾಡೋಣ ಮತ್ತು ನೈಟೆಲ್ಲ ನಿದ್ರೆ ಮಾಡ್ದೇ ತುಂಬಾ ಕಷ್ಟಪಡ್ತಾ ಇರೋವಂಥ ವ್ಯಕ್ತಿ ಇವತ್ತು ನಮ್ಮೊಂದಿಗಿಲ್ಲ ಅದು ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ ಸೊ ನಮಗೆ ಎಷ್ಟು ಬೇಜಾರಾಗ್ತಾಯಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಇನ್ನು ಅವ್ರ ಫ್ಯಾಮಿಲಿಯವರು ಇನ್ನೆಷ್ಟು ಬೇಜಾರಾಗಿರ್ಬೇ ಬೇಡವ್ರಿಗೆ ತುಂಬಾ ಇದ್ರು ಪಾಪ ಸೊ ಯಾರೇ ಆಗಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಂಗಿದ್ರೆ ಮಾಡಿ ಬೇಡ ಅಂತ ಹೇಳಲ್ಲ ಬಟ್ ಟೈಮ್ ಕರೆಕ್ಟಾಗಿ ಊಟ ಮಾಡಿ ತಿಂಡಿ ಮಾಡಿ ನಾನು ಇವ್ರ ಥರನೇ ಸ್ವಲ್ಪ ಸ್ಟಾ ಅಂದರೆ ಇನಿಷಿಯಲ್ಲಾಗಿ ತುಂಬಾ ಇದ್ದೆ ಟಿಫನ್ ಮಾಡ್ದೇನೆ ಊಟ ಮಾಡ್ದೇನೆ ಎಷ್ಟೋ ಸಲ ಬಿಸಿಲಲ್ಲೆಲ್ಲ ಒಣಗಿ ನೀರು ಕುಡಿದೆ ಈ ಥರ ಎಲ್ಲ ಓಡಾಡಿದ್ದೀನಿ ಆವಾಗ ನಂಗೆ ಅನಿಸ್ತಿತ್ತು ಓ ನಮಗೆ ಎಷ್ಟು ಕಷ್ಟ ಆಗ್ತಿದೆ ಪಾಪ ಅವ್ರಿಗೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಇಯರಿಂದ ಹಿಂಗೆ ಮಾಡ್ಕೊಂಡು ಬರ್ತಾ ಇದಾರಲ್ಲ ಅವ್ರಿಗಿನ್ನೆಷ್ಟು ಕಷ್ಟ ಆಗಿರಬೇಡ ಅಂತ ಒಂದು ಥಾಟ್ ಬಂತು ನನಗೆ ಸೊ ಆವತ್ತೇ ನಾನು ಸ್ಟಾಪ್ ಮಾಡಿದೆ ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು ತಿಂಡಿ ಮಾಡಬೇಕಂತ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತಂತೆ ನನಗೂ ಗೊತ್ತಿಲ್ಲ ಯಾವ ಥರ ಹೆಲ್ತ್ ಇಶ್ಯೂಸ್ ಆಗಿತ್ತು ಅವ್ರಿಗೆ ಏನಾಗಿತ್ತು ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ಆಗಿ ಅಸಿಡಿಟಿ ಆಗಿ ಅವರು ಹಾಸ್ಪಿಟಲ್ ಚೆಕಪ್ಗೆ ಹೋದಾಗ ಅವ್ರು ಹೇಳಿರೋ ಪ್ರಕಾರ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದರು ಆದರೆ ಇನಿಷಿಯಲಾಗಿ ಅದು ಏನು ಹಿಸ್ಟ್ರಿ ಏನಿದೆ ಅಂತ ನನಗೆ ಸೀರಿಯಸ್ ಆಗಿ ಗೊತ್ತಿಲ್ಲ ಅಲ್ಲಿ ಏನಾಗಿತ್ತಂತನೂ ಗೊತ್ತಿಲ್ಲ ಇದು ಕೆಲವು ಮೂಲಗಳ ಮೂಲ ಮೂಲಗಳಿಂದ ಬಂದಿರೋ ವಿಷಯ ಇದು ಸೊ ಅದ್ರಿಂದ ಅದರಿಂದ ನನಗೆ ಗೊತ್ತಾಯಿತು ಈ ಥರ ಆಗಿದೆ ಅಂತ ಬಟ್ ಲಿವರಲ್ಲಿ ಬ್ಲಡ್ ಏನೋ ಒಳಗಡೆ ಲೀಕೇಜ್ ಆಗಿ ಏನೋ ಪ್ರಾಬ್ಲಮ್ ಇತ್ತಂತ ಗೊತ್ತಾಯ್ತು ನನಗೆ ಬಟ್ ಅದರಿಂದ ಆಗಿ ಪಾಪ ಅವರು ಕೊಲ್ಯಾಪ್ಸ್ ಆಗಿ ಸತ್ತೋದ್ರು ಅಂತ ಹೇಳಿದರು ಸೊ ಇದು ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ ಯಾಕೆಂದರೆ ಮೊನ್ನೆ ಮೊನ್ನೆ ಅಷ್ಟೇ ಅವ್ರು ವಿಡಿಯೋ ನೋಡಿದ್ದಿದ್ದು ಯಾಕೆಂದರೆ ಲಾಸ್ಟ್ ಟೈಮ್ ಅದು ಕಾರ್ ಇದು ಡ್ಯಾಶ್ ಕ್ಯಾಮ್ ವಿಡಿಯೋಸ್ ಎಲ್ಲ ಹಾಕಿದರು ಆ ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬಂತು ಹಾಗೇ ಶೋ ಇದು ಓನ್ ಕಾರ್ಸ್ ಬಗ್ಗೆ ಎಲ್ಲ ಹಾಕಿದ್ರಲ್ಲ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಬೇಜಾರಾಗುತ್ತೆ ಸೋ ನಾನು ನಿಮಗೆ ಕೇಳ್ಕೊಳ್ಳೋದು ಇಷ್ಟೇ ಯಾರ್ಯಾರು ಅವ್ರ ವೀಡಿಯೋಸ್ ನೋಡಿದ್ದೀರಾ ಇದುವರೆಗೂ ಅಂದರೆ ಫ್ರಮ್ ದ ಬಿಗಿನಿಂಗ್ ಸ್ಕ್ರ್ಯಾಚಿಂದ ಎಂಡ್ವರೆಗೂ ಯಾರ್ಯಾರು ವೀಡಿಯೋಸ್ ನೋಡಿದಿರ ಅವರಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದರೆ ದಯವಿಟ್ಟು ಅವ್ರ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತೊಂದರೆ ಇಲ್ಲ ಆದಷ್ಟು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ನೀವು ಎಷ್ಟು ಜಾಸ್ತಿ ನೋಡ್ತಿರೋ ಅಷ್ಟು ವಾಚ್ ಅವರ್ಸ್ ಜಾಸ್ತಿ ಆಗುತ್ತೋ ಅಷ್ಟು ಹೆಲ್ಪ್ ಆಗುತ್ತೆ ಅವ್ರಿಗೂ ದುಡ್ಡು ಹೋಗ್ತಾ ಇರುತ್ತೆ ಆಮೇಲೆ ಒಂದು ಸಪೋರ್ಟ್ ಸಿಗುತ್ತೆ ಅವ್ರ ಫ್ಯಾಮಿಲಿಯಲ್ಲಿ ಯಾಕೆಂದರೆ ಅವರು ಇದ್ದಿದ್ದೇ ಒಬ್ಬರೇ ಅನ್ಸ ಅಂತ ಕಾಣಿಸುತ್ತೆ ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ ಅವ್ರ ಎಲ್ಡರ್ ಸಿಸ್ಟರ್ ಇದ್ದರು ಮತ್ತು ಅವ್ರ ಕಸಿನ್ ಬ್ರದರ್ ಇದ್ದರು ಅಷ್ಟೇ ಸೊ ಈಗ ಅವರಿಲ್ಲ ಅನ್ನೋದರಿಂದ ಆ ಕೂರ್ಗಿದ್ದೇ ಇರುತ್ತೆ ಸೊ ಅವರೇ ಬ್ರೆಡ್ ವಿನ್ನರು ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ ಅವ್ರ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೇ ಅವ್ರ ಎಲ್ಡರ್ ಸಿಸ್ಟರ್ ಅವರು ಇದ್ದಾರೆ ಅವ್ರ ಕೀರ್ತನ ಅಂತ ಅವ್ರ ಅಕೌಂಟ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ದಯವಿಟ್ಟು ನಿಮ್ಗೆ ಎಷ್ಟು ಆಗುತ್ತೋ ಅಳಿಲ್ ಸೇವೆ ಅಟ್ಲೀಸ್ಟ್ ಅಳಿಲ್ ಸೇವನಾದರೂ ಮಾಡೋಕ್ಕೆ ಟ್ರೈ ಮಾಡಿ ನಾಲ್ಕು ಮುಕ್ಕ ಲಕ್ಷದಲ್ಲಿ ಒಂದು ನೂರು ರೂಪಾಯಿ ಡೊನೇಷನ್ ಮಾಡಿದ್ರು ಜಸ್ಟ್ ಇಮ್ಯಾಜಿನ್ ಎಷ್ಟು ರೀಚ್ ಆಗ್ಬೋದು ಅಂತ ಸೊ ಮ್ಯಾಂಡೇಟ್ರಿ ಅಂತೇನಿಲ್ಲ ಆದಷ್ಟು ಹೆಲ್ಪ್ ಮಾಡಿ ಸ್ನೇಹಿತರೆ ಹಾಗೇ ಪ್ರೀ ಒನ್ ಕಾರ್ ಶೋರೂಮ್ ಅವರು ಇದ್ದಾರಲ್ಲ ಅಂದರೆ ಅವರಿಂದ ಏನೇನು ಇಲ್ಲಿವರೆಗೂ ಎಷ್ಟು ಬೆನಿಫಿಟ್ ತೊಗೊಂಡಿದ್ದಾರೋ ಅವರು ಅಟ್ಲೀಸ್ಟ್ ಮುಂದೆ ಬಂದೇನಾದರೂ ಹೆಲ್ಪ್ ಮಾಡಿ ಯಾಕೆಂದರೆ ಅವರಿದ್ದಾಗ ನೀವು ಒಳ್ಳೆಯ ಸಂಪಾದನೆ ಮಾಡಿದ್ರಿ ಇಲ್ಲ ಅಂತಲ್ಲ ಬಟ್ ಅವ್ರು ಇಲ್ದಾರ ಟೈಮಲ್ಲಿ ಅಟ್ಲೀಸ್ಟ್ ಏನೋ ಒಂದು ಕಾ ನೀವು ಅವ್ರಿಗೋಸ್ಕರ ಏನಾದರೂ ಕಾಂಟ್ರಿಬ್ಯೂಷನ್ ಆದರೂ ಮಾಡಿ ಪ್ಲೀಸ್ ದಯವಿಟ್ಟು ಮಾಡಿ ಸೊ ಕಿರಣ್ ಬ್ರೋ ಎಲ್ಲಾದರೂ ಇರಿ ಹೇಗಾದರೂ ಇರಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ನಾನು ಈ ಎರಡು ಮಾತನ್ನ ಮುಗಿಸ್ತಿದ್ದೀನಿ ಸಿ ಅಲ್